ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧುಂಡು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 20 ಬಹುಆಯ್ಕೆಯ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋನ ತಾವು ಶೇರ್ ಮಾಡಬೇಕಾದ್ರೆ ತಪ್ಪೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತಾವೆ ಅಂತ ಹೇಳ್ತಾ, ಇವತ್ತು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮುರಾರ್ಜಿ ಪ್ರವೇಶ ಪರೀಕ್ಷೆ, ನವೋದಯ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜನರಲ್ ಸೈನ್ಸ್ ಕ್ವೆಶನ್ಸನ್ನು ಚರ್ಚೆ ಮಾಡೋಣ. ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಮೊದಲನೇ ಪ್ರಶ್ನೆ, ಡ್ರಾಸಿರಾ ಇದು ಎಂತಹ ಸಸ್ಯ? ಆಪ್ಷನ್ ಎ ಫಲಹಾರಿ, ಆಪ್ಷನ್ ಬಿ ರಕ್ತಹೀರಕ ಸಸ್ಯ, ಆಪ್ಷನ್ ಸಿ ಕೀಟಾಹಾರಿ ಸಸ್ಯ, ಆಪ್ಷನ್ ಡಿ ಕೊಳತ್ತಿನಿ. ನೋಡಿ, ಡ್ರಾಸಿರಾ ಸಸ್ಯ ಇದು ಎಂಥ ಸಸ್ಯ ಅಂದರೆ, ಇದರ ಸಮೀಪ ಯಾವುದಾದ್ರೂ ಒಂದು ಕೀಟ ಬಂದಾಗ ಆ ಕೀಟಗಳನ್ನು ತಿಂದು ಬದುಕ್ತಕ್ಕಂಥದ್ದು ಡ್ರಾಸಿರಾ ಮತ್ತು ನೆಫೆಂಥಿಸ್ ಅಂತಕ್ಕಂಥದ್ದು. ಡ್ರಾಸಿರಾ ಅಂದರೆ ಹುಜ್ಜಿ ಗಿಡ ಮತ್ತು ನೆಫೆಂಥಿಸ್ ಅಂತ ಬರ್ತಕ್ಕಂಥದ್ದು. ಇವು ಕೀಟಗಳನ್ನು ತಿಂದು ಆಹಾರವಾಗಿ ಸೇವನೆ ಮಾಡ್ತಕ್ಕಂಥ ಸಸ್ಯಗಳು. ಅದಕ್ಕೆ ಇದು ಸರಿಯಾದ ಉತ್ತರ ಕೀಟಹಾರಿ ಸಸ್ಯಗಳು. ತಂದೆ ಮಗಳನ್ನು ಸೂಚಿಸುವ ಚಿಹ್ನೆ ಯಾವುದು? ತಂದೆ ಮಗಳನ್ನು ಸೂಚಿಸುವ ಚಿಹ್ನೆ ಯಾವುದು? ಇಲ್ಲಿ ಆಪ್ಷನ್ಗಳನ್ನು ಚಿತ್ರಗಳನ್ನು ಮೂಡಿಲ್ಲ. ನೋಡಿರಿ, ತಂದೆ ಈ ರೀತಿ ಬರ್ತದೆ, ತಾಯಿ ಈ ರೀತಿ ಬರ್ತದೆ, ತಂದೆ ತಾಯಿ ನಡುವೆ ಗಂಡ ಹೆಂಡತಿ ನಡುವೆ ಮದುವೆ ಆದರೆ ಈ ರೀತಿ ಸೂಚಿಸಲಾಗ್ತದೆ. ಇದರ ತೆಳಗ ಮಗಳು ಹುಟ್ಟಿದಳಂದ್ರೆ ತಾಯಿಯ ಗುಣ ಇರೋದರಿಂದ ಈ ರೀತಿ ಬರ್ತದೆ, ಅಂದರೆ ಈ ರೀತಿ ಚಿಹ್ನೆ ಇರ್ತದೆ. ತಂದೆ ಮಗಳನ್ನು ಸೂಚಿಸುವ ಚಿಹ್ನೆ ಯಾವುದು ಅಂದಾಗ ಈ ರೀತಿಯ ಚಿಹ್ನೆ ಬರ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಡ್ಯಾಶ್, ಕರ್ನಾಟಕದ ರಾಜಧಾನಿ ಡ್ಯಾಶ್, ಆಪ್ಷನ್ ಎ ಕೊಪ್ಪಳ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ದೆಹಲಿ. ಕರ್ನಾಟಕದ ರಾಜಧಾನಿ ಯಾವುದಂದ್ರೆ ಬೆಂಗಳೂರು. ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್, ಕರ್ನಾಟಕದ ರಾಜಧಾನಿ ಬೆಂಗಳೂರು. ನಾಲ್ಕನೇ ಪ್ರಶ್ನೆ, ವಾಯುವಿನಲ್ಲಿ ಸಾರಜನಕ ಅಂದರೆ ನೈಟ್ರೋಜನ್ನ ಪ್ರಮಾಣ, ಆಪ್ಷನ್ ಎ 68%, ಆಪ್ಷನ್ ಬಿ 28%, ಆಪ್ಷನ್ ಸಿ 78%, ಆಪ್ಷನ್ ಡಿ 21%. ವಾಯುವಿನಲ್ಲಿರ್ತಕ್ಕಂಥ ನೈಟ್ರೋಜನ್ನ ಪ್ರಮಾಣ ಸಾರಜನಕ ಪ್ರಮಾಣ ಶೇಕಡ 78% ಇರ್ತದೆ. ಇನ್ನು ಆಕ್ಸಿಜನ್ನು 21% ಇರ್ತಕ್ಕಂಥದ್ದು, ಆಕ್ಸಿಜನ್ ಎಷ್ಟು ಇರ್ತದೆ 21% ಇರ್ತದೆ. ಐದನೇ ಪ್ರಶ್ನೆ, ನಿನ್ನ ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕಲು ಸಹಕರಿಸುವ ಅಂಗಗಳು, ಆಪ್ಷನ್ ಎ ಶ್ವಾಸನಾಳ ಬಾಯಿ, ಆಪ್ಷನ್ ಬಿ ಶ್ವಾಸನಾಳ ಮೂಗು, ಆಪ್ಷನ್ ಸಿ ಹೃದಯ ಬಾಯಿ, ಆಪ್ಷನ್ ಡಿ ಹೃದಯ ಶ್ವಾಸನಾಳ. ವಾಯುವಿನಲ್ಲಿ ಇರ್ತಕ್ಕಂಥ ಸಾಮಾನ್ಯವಾಗಿ ನೋಡಿರಿ, ನಾವು ಉಸಿರಾಟ ಕ್ರಿಯೆ ಮಾಡಬೇಕಾದ್ರೆ ಆಮ್ಲಜನಕವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾವೆ. ಅಂದರೆ ಎದ್ರ ಮೂಲಕ ಬಿಡ್ತಾವೆ? ಇದ್ರ ಮೂಲಕ ಬಿಡ್ತಾವೆ ಅಂದರೆ ಶ್ವಾಸನಾಳದ ಮೂಲಕ, ಮೂಗಿನ ಮೂಲಕ ಬಿಡ್ತಕ್ಕಂಥದ್ದು, ಅಂದರೆ ಬಿ ಇಸ್ ಎ ರೈಟ್ ಆನ್ಸರ್. ನಂತರ ವಾಯುವಿನಲ್ಲಿರುವ ನಮ್ಮ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಎಷ್ಟು ಪ್ರಮಾಣದಲ್ಲಿರುತ್ತವೆ? ನಿಮಗೆ ಯಾರು ಗೊತ್ತದೆ, ಮಾನವನು ತನ್ನ ಉಸಿರಾಟಕ್ಕೆ ಬಳಕೆ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಆಮ್ಲಜನಕವನ್ನು ಬಳಕೆ ಮಾಡ್ತಾರೆ, ಆಕ್ಸಿಜನ್ನ ಬಳಕೆ ಮಾಡ್ತಾರೆ. ಆಪ್ಷನ್ ಎ 78% ಆಕ್ಸಿಜನ್ ಬಳಕೆ ಮಾಡ್ತವೆ, 21% ಬಳಕೆ ಮಾಡ್ತವೆ, ಶೇಕಡ 9.6% ಬಳಕೆ ಮಾಡ್ತವೆ, ಶೇಕಡ 0.04% ಬಳಕೆ ಮಾಡ್ತವೆ. ರೈಟ್ ಆನ್ಸರ್ ಶೇಕಡ 21% ನಾವು ಅದನ್ನು ಬಳಕೆ ಮಾಡ್ತವೆ, 21% ಅನಿಲ ಇರ್ತದೆ ವಾಯುನ. ಸಸ್ಯ ಮತ್ತು ಪ್ರಾಣಿಗಳಲ್ಲಿ ದೇಹದಲ್ಲಿ ಶೇಕಡ 8% ಪ್ರಮಾಣದ ನೀರಿದೆ? ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ ಶೇಕಡ 8% ಪ್ರಮಾಣ ನೀರಿದೆ? ಶೇಕಡ 70% ಪ್ರಮಾಣ, ಶೇಕಡ 60% ಪ್ರಮಾಣ, ಶೇಕಡ 50% ಪ್ರಮಾಣ, ಶೇಕಡ 80% ಪ್ರಮಾಣ. ಸರಿಯಾದ ಉತ್ತರ ಶೇಕಡ 70% ನೀರಿದೆ. ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ ಶೇಕಡ 70% ಏನದು ನೀರಿದೆ. ಎಂಟನೇ ಪ್ರಶ್ನೆ, ಒಂದೇ ಕೃಷಿ ಭೂಮಿಯಲ್ಲಿ 2 ಅಥವಾ 3 ಬೆಳೆಗಳನ್ನು ಬೆಳೆಯುವ ಪದ್ಧತಿಗೆ ಡ್ಯಾಶ್ ಎನ್ನುವರು. ಒಂದೇ ಕೃಷಿ ಭೂಮಿಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೆಯೋದಕ್ಕೆ ಡ್ಯಾಶ್ ಎನ್ನುವರು. ಆಪ್ಷನ್ ಎ ಮಿಶ್ರ ಬೇಸಾಯ, ಆಪ್ಷನ್ ಬಿ ಸಾಂದ್ರ ಬೇಸಾಯ, ಆಪ್ಷನ್ ಸಿ ತೋಟಗಾರಿಕೆ, ಆಪ್ಷನ್ ಡಿ ನೀರಾವರಿ.
ಒಂದೇ ಕೃಷಿ ಭೂಮಿಯಲ್ಲಿ ಎರಡು ಎರಡಕ್ಕಿಂತ ಹೆಚ್ಚು ಬೆಳೆ ಬೆಳೆಯೋದಕ್ಕೆ ಮಿಶ್ರ ಬೇಸಾಯ ಅಂತ ಕರೆಯಲಾಗ್ತದೆ. ಅಂದರೆ ರೈಟ್ ಆನ್ಸರ್ ಇಸ್ ಮಿಶ್ರ ಬೇಸಾಯ. ಒಂಬತ್ತನೇ ಪ್ರಶ್ನೆ, ವಿಟ್ಯಾಮಿನ್ ಬಿಯ ಕೊರತೆಯಿಂದ ಬರುವ ರೋಗ, ವಿಟ್ಯಾಮಿನ್ ಅಂದರೆ ಜೀವಸತ್ವ ಬಿಯ ಕೊರತೆಯಿಂದ ಬರುವ ರೋಗ. ಆಪ್ಷನ್ ಎ ಬೇರೆ ಬೇರೆ, ಆಪ್ಷನ್ ಬಿ ರಿಕೆಟ್ಸ್, ಆಪ್ಷನ್ ಸಿ ಗಳಗಂಡ, ಆಪ್ಷನ್ ಡಿ ಇರುವುದು. ವಿಟ್ಯಾಮಿನ್ ಬಿಯಿಂದ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆ ಬೇರೆ ಬೇರೆ ಕಾಯಿಲೆ. ವಿಟ್ಯಾಮಿನ್ಗಳ ಕೊರತೆ ಗೊತ್ತಿರಬೇಕು. ವಿಟ್ಯಾಮಿನ್ ಎಯಿಂದ ಈಳುಗೂಡುತ್ತಾನೆ ಅಥವಾ ನಿಶಾಂತತೆ ಕಾಯಿಲೆ ಬರ್ತದೆ. ವಿಟ್ಯಾಮಿನ್ ಬಿಯಿಂದ ಬೇರೆ ಬೇರೆ ಬರ್ತದೆ. ವಿಟ್ಯಾಮಿನ್ ಸಿಯಿಂದ ಕರಿವು ಬರ್ತದೆ. ವಿಟ್ಯಾಮಿನ್ ಡಿಯಿಂದ ರಿಕೆಟ್ಸ್ ಬರ್ತದೆ. ದೊಡ್ಡವರಲ್ಲಿ ಅಷ್ಟು ಮಲಾಸಿಯ ಬರ್ತದೆ. ವಿಟ್ಯಾಮಿನ್ ಇಯಿಂದ ಸ್ಟಿರಿಲಿಟಿ ಅಂದರೆ ಬಂಜಿತನ ಬರ್ತದೆ. ವಿಟ್ಯಾಮಿನ್ ಕೆಯಿಂದ ರಕ್ತಹೀನತೆ ಬರ್ತಕ್ಕಂಥ ಕಾಯಿಲೆ. ಎರಡನ ಕೊರತೆಯಿಂದ ಸರಳಗೊಳಗೊಂಡ ಕಾಯಿಲೆ ಬರ್ತದೆ. ಹತ್ತನೇ ಪ್ರಶ್ನೆ, ಬೆಳಕಿನ ನೈಸರ್ಗಿಕ ಮೂಲ ಡ್ಯಾಶ್, ಬೆಳಕಿನ ನೈಸರ್ಗಿಕ ಮೂಲ ಡ್ಯಾಶ್. ಆಪ್ಷನ್ ಎ ಚಂದ್ರ, ಆಪ್ಷನ್ ಬಿ ಕಿಟಕಿ, ಆಪ್ಷನ್ ಸಿ ಸೂರ್ಯ, ಆಪ್ಷನ್ ಡಿ ಬಲ್ಬ್. ನೋಡಿರಿ, ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಸ್ವಯಂ ಪ್ರಕಾಶಿತ ಒಲ್ಲದ ಕಾಯದು. ಇನ್ನು ಕಿಟಕಿ ಬಲ್ಬ್ಗಳು ಇವು ನೈಸರ್ಗಿಕ ಮೂಲಗಳು ಅಲ್ಲ. ಸೂರ್ಯನಿಂದ ಬೆಳಕ, ಸೂರ್ಯ ಒಂದು ನಕ್ಷತ್ರವಾಗಿರುವಂಥ ನಕ್ಷತ್ರದ ಸ್ವಂತ ಬೆಳಕನ್ನು ಹೊಂದಿರ್ತವೆ. ಹನ್ನೊಂದನೇ ಪ್ರಶ್ನೆ, ಗಾಳಿಯು ಒಂದು ಡ್ಯಾಶ್, ಗಾಳಿಯು ಒಂದು ಡ್ಯಾಶ್. ಆಪ್ಷನ್ ಎ ಸಂಯುಕ್ತ, ಆಪ್ಷನ್ ಬಿ ಮಿಶ್ರಣ, ಆಪ್ಷನ್ ಸಿ ಧಾತು, ಆಪ್ಷನ್ ಡಿ ಶುದ್ಧಿ ವಸ್ತು. ಗಾಳಿ ಒಂದು ಮಿಶ್ರಣ ಆಗ್ತದೆ. ಯಾಕಂದರೆ ಗಾಳಿಯಲ್ಲಿ ಶೇಕಡಾ 78% ನೈಟ್ರೋಜನ್ ಅದ, ಆಕ್ಸಿಜನ್ನು 21% ಅದ, ಕಾರ್ಬನ್ ಡೈಆಕ್ಸೈಡು 0.001% ಅದ, ಆಮೇಲೆ ಅರ್ಗಾನು ಹಿಲಿಯಂ ನಿಯಾನು ಇವೆಲ್ಲ ಅಲ್ಪ ಪ್ರಮಾಣದಲ್ಲಿ ಇರ್ತದೆ. ಆದ್ದರಿಂದ ಇವು ಎಲ್ಲವುಗಳು ಇರೋದ್ರಿಂದ ಗಾಳಿಯಲ್ಲಿ ಗಾಳಿಯನ್ನು ನಾವು ಮಿಶ್ರಣ ಅಂತ ಕರಿತೀವಿ. ಇನ್ನು ಹನ್ನೆರಡನೇ ಪ್ರಶ್ನೆ, ಬುಡಕಟ್ಟು ಜನಾಂಗದ ಪ್ರಮುಖ ಕಸಬು, ಬುಡಕಟ್ಟು ಜನಾಂಗದ ಪ್ರಮುಖ ಕಸಬು. ಆಪ್ಷನ್ ಎ ಮನೆಗೆಲಸ, ಆಪ್ಷನ್ ಬಿ ವ್ಯಾಪಾರ, ಆಪ್ಷನ್ ಸಿ ಬೇಟೆಯಾಡುವುದು, ಆಪ್ಷನ್ ಡಿ ಬುಟ್ಟೆ ಹೆಣೆಯುವುದು. ಬುಡಕಟ್ಟು ಜನಾಂಗದ ಪ್ರಮುಖ ಕಸಬು ಬುಟ್ಟೆಯನ್ನು ಹೆಣ್ತಕ್ಕಂಥದ್ದು, ಬುಟ್ಟೆಯನ್ನು ಹೆಣೆಯುವುದು. ಉತ್ತಮ ನಗರದ ವಸತಿಯ ಲಕ್ಷಣ, ಉತ್ತಮ ನಗರದ ವಸತಿಯ ಲಕ್ಷಣ. ಆಪ್ಷನ್ ಎ ರಸ್ತೆ ಬದಿಯಲ್ಲಿಯೇ ಎಸೆದಿರುವ ಕಸ, ಆಪ್ಷನ್ ಬಿ ಮುಚ್ಚಿದ ಒಳಚರಂಡಿಯ ವ್ಯವಸ್ಥೆ, ಆಪ್ಷನ್ ಸಿ ತೆರೆದ ಚರಂಡಿಯ ವ್ಯವಸ್ಥೆ, ಆಪ್ಷನ್ ಡಿ ತಿಂಗಳಿಗೊಂದು ಕುಡಿಯುವ ನೀರಿನ ಸರಬರಾಜು. ಉತ್ತಮ ನಗರದ ವಸತಿಯ ಲಕ್ಷಣ ಮುಚ್ಚಿದ ಒಳಚರಂಡಿಯ ವ್ಯವಸ್ಥೆ. ಹದಿನಾಲ್ಕನೇ ಪ್ರಶ್ನೆ, ಅತ್ಯಂತ ಪ್ರಾಚೀನ ಕಾಲದ ವೇದ, ಅತ್ಯಂತ ಪ್ರಾಚೀನ ಕಾಲದ ವೇದ ಡ್ಯಾಶ್. ಆಪ್ಷನ್ ಎ ಸಾಮವೇದ, ಆಪ್ಷನ್ ಬಿ ಋಗ್ವೇದ, ಆಪ್ಷನ್ ಸಿ ಯಜುರ್ವೇದ, ಆಪ್ಷನ್ ಡಿ ಅಥರ್ವೇದ. ಅತ್ಯಂತ ಪ್ರಾಚೀನ ಕಾಲದ ವೇದ ಋಗ್ವೇದವನ್ನು ಅತ್ಯಂತ ಪ್ರಾಚೀನ ಕಾಲದ ವೇದ ಅಂತ ಕರೆಯಲಾಗ್ತದೆ. ಹದಿನೈದನೇ ಪ್ರಶ್ನೆ, ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯನ್ನು ಡ್ಯಾಶ್ ಎನ್ನುವರು. ಒಂದು ವಸ್ತುವಿನ ಏಕಮಾನ ಗಾತ್ರದ ರಾಶಿಯನ್ನು ಡ್ಯಾಶ್ ಎನ್ನುವರು. ಆಪ್ಷನ್ ಎ ಸಾಂದ್ರತೆ ಎನ್ನುವರು, ಆಪ್ಷನ್ ಬಿ ದ್ರವ್ಯರಾಶಿ ಎನ್ನುವರು, ಆಪ್ಷನ್ ಸಿ ಒತ್ತಡ ಎನ್ನುವರು, ಆಪ್ಷನ್ ಡಿ ಉತ್ಪತ್ತನೆ ಎನ್ನುವರು. ಒಂದು ವಸ್ತುವಿನ ಏಕಮಾನ ಗಾತ್ರದ ರಾಶಿಯನ್ನು ಸಾಂದ್ರತೆ ಅಂತ ಕರೆಯಲಾಗ್ತದೆ. ಹದಿನಾರನೇ ಪ್ರಶ್ನೆ, ಕಲ್ಲಿನಲ್ಲಿ ಕಣಗಳ ಜೋಡಿಸಲ್ಪಟ್ಟಿರುವ ರೀತಿ, ಕಲ್ಲಿನಲ್ಲಿ ಕಣಗ ಜೋಡಿಸಲ್ಪಟ್ಟಿರುವ ರೀತಿ ವಿರಳವಾಗಿ ಒತ್ತೊತ್ತಾಗಿ ಕ್ರಮವಾಗಿ ಹರಡಿಕೊಂಡು. ನೋಡಿರಿ, ದ್ರವ್ಯಗಳನ್ನು ಘನ ದ್ರವ ಅನಿಲಗಳ ಅಂತ ಮಾಡ್ತವೆ. ಕಲ್ಲು ಘನವಸ್ತುವಾಗಿರೋದ್ರಿಂದ ಅವುಗಳ ಕಣಗ ಜೋಡಣೆ ಒತ್ತೊತ್ತಾಗಿ ಇರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಗೊಬ್ಬರ್ ಗ್ಯಾಸ್ ಸ್ಥಾವರದಲ್ಲಿ ಉಪಯೋಗಿಸುವ ಶಕ್ತಿ, ಗೊಬ್ಬರ್ ಗ್ಯಾಸ್ ಸ್ಥಾವರದಲ್ಲಿ ಉಪಯೋಗಿಸುವ ಶಕ್ತಿ, ಉಪಶಕ್ತಿ. ಆಪ್ಷನ್ ಎ ಉಪಶಕ್ತಿ, ಆಪ್ಷನ್ ಬಿ ರಾಸಾಯನಿಕ ಶಕ್ತಿ, ಆಪ್ಷನ್ ಸಿ ಜೈವಿಕ ಶಕ್ತಿ, ಆಪ್ಷನ್ ಡಿ ವಿದ್ಯುಶಕ್ತಿ. ಗೊಬ್ಬರ್ ಗ್ಯಾಸ್ ಸ್ಥಾವರದಲ್ಲಿ ಬಳಸುವ ಶಕ್ತಿ ಜೈವಿಕ ಶಕ್ತಿ. ಜೈವಿಕ ಶಕ್ತಿಯಲ್ಲಿ ಮಿಥೇನ್ ಪ್ರಮಾಣ ಇರ್ತದೆ. ಶೇಕಡಾ 70% ಸಗಣಿಯ ತುಂಬಿ ಸಗಣಿ ಗೊಬ್ಬರ್ ಗ್ಯಾಸನ್ನು ತಯಾರು ಮಾಡಲಾಗ್ತದೆ. ಅದು ಜೈವಿಕ ಶಕ್ತಿ ಅಂತ ಕರಿತವೆ. ಜೈವಿಕ ಶಕ್ತಿಯಿಂದ ಅಂದರೆ ಜೈವಿಕ ಅನಿಲ ಬಿಡುಗಡೆಯಾಗಿ ಅದರಿಂದ ಅಡುಗೆ ಇಂಧನವಾಗಿ ನಾವು ಬಳಕೆ ಮಾಡ್ತೇವೆ. ಮುಂದಿನ ಪ್ರಶ್ನೆ, ಈ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದಿದೆ, ಈ ಗ್ರಹವು ಸಹಸ್ರಾರು ಉಂಗುರವನ್ನು ಹೊಂದಿದೆ. ಬುಧ ಗ್ರಹ,
ಶುಕ್ರ ಗ್ರಹ, ಶನಿ ಗ್ರಹ, ಗುರು ಗ್ರಹ. ನಿಮ್ಗೆ ಗೊತ್ತಿರ್ಬೋದು ಉಂಗು ರೀತಿಯ ರಚನೆಗಳನ್ನು ಹೊಂದಿರತಕ್ಕಂಥ ಗ್ರಹ ಶನಿ ಗ್ರಹ, ಅದು ಸಹಸ್ರಾರು ಉಂಗುರವನ್ನು ಹೊಂದಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ. ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾದ ರೇಖೆ. ಪೂರ್ವ ಪಶ್ಚಿಮ ನೋಡಿರಿ, ಒಂದು ಗೋಳ ಈ ರೀತಿ ಇರ್ತಕ್ಕಂಥದ್ದು, ಪೂರ್ವ ಪಶ್ಚಿಮ, ದಕ್ಷಿಣ ಉತ್ತರ ಈ ರೀತಿ ಇರ್ತಕ್ಕಂಥದ್ದು. ಇದಕ್ಕೆ ಅಕ್ಷಾಂಶ ತಕ್ಕಿರ್ತವು, ಇದು ಅಕ್ಷಾಂಶ, ಇದು ರೇಖಾಂಶ ಆಗಿರ್ತದೆ. ಹಂಗಾರೆ ಅವ್ರು ಕೇಳಿದ್ದು ಪೂರ್ವ ಪಶ್ಚಿಮ ಎಳೆಯಬಹುದಾದ ರೇಖೆಯನ್ನು, ಆಪ್ಷನ್ ಎ ರೇಖಾಂಶ, ಆಪ್ಷನ್ ಬಿ ವೃತ್ತ, ಆಪ್ಷನ್ ಸಿ ಅಕ್ಷಾಂಶ, ಆಪ್ಷನ್ ಡಿ ಭೂಮಧ್ಯ ರೇಖೆ. ನೀವು ಆನ್ಸರ್ ಹೇಳ್ತಾರೆ ಯಾವುದು ಅಕ್ಷಾಂಶ ಅಂತ ಕೇಳ್ತವು. ಇನ್ನು 20ನೇ ಪ್ರಶ್ನೆ. ಕನ್ನಡದ ಪ್ರಥಮ ಕವಿಯತ್ರಿ ಡ್ಯಾಶ್, ಕನ್ನಡದ ಪ್ರಥಮ ಕವಿಯತ್ರಿ ಡ್ಯಾಶ್, ಆಪ್ಷನ್ ಎ ಅಕ್ಕ ಮಹಾದೇವಿಯವರು, ಆಪ್ಷನ್ ಬಿ ಎಂ ಕೆ ಇಂದಿರಾ ಅವರು, ಆಪ್ಷನ್ ಸಿ ಸಂಚಿ ಹೊನ್ನಮ್ಮ, ಆಪ್ಷನ್ ಡಿ ಪೂರ್ಣಿಮ. ಕನ್ನಡದ ಪ್ರಥಮ ಕವಿತ್ರಿ ಅಕ್ಕ ಮಹಾದೇವಿಯವರನ್ನ ಕನ್ನಡದ ಪ್ರಥಮ ಕವಿತ್ರಿ ಅಂತ ಕರೆಯಲಾಗ್ತದೆ. ಇಷ್ಟು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 20 ಪ್ರಶ್ನಾವಳಿಗಳು. ಇವುಗಳಿಗೆ ಸಂಬಂಧಿಸಿದಂತೆ ತಮಗೇನಾದ್ರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಟು ಆ್ಯಂಡ್